ಹಸುವಿನ ಹಾಲು ಕರುವಿಗೆ ತಾಯಿಯ ಹಾಲು ಮಗುವಿಗೆ ಬ್ರೆಸ್ಟ್ ಎರಡು ಕೂಡ ಸರ್ಜನಿ ಬರ್ತವೆ ಗೈನಕಾಲಜಿಸ್ಟ್ ಕಲ್ಲ ತಾಯಿ ಹೊಟ್ಟೆಯಿಂದ ಮಗು ಈಚೆ ಬಂದಾಗ ಅಳುತ್ತೆ ಅಳ್ಳೇಬೇಕು ಅಳ್ಳಿಲ್ಲ ಅಂದ್ರೆ ಟ್ರೈಬಲ್ ಮದರ್ಸ್ ದೊಡ್ಡ ಮಕ್ಕಳು ಬದುಕುಳಿತಾ ಇರ್ತವೆ ಎಷ್ಟೋ ಸಾರಿ ತಾಯಿ ಸತ್ತೋಗ್ಬಿಡ್ತಾಳೆ ಮಗು ಎತ್ತು ನನ್ನ ಈ ಮಾತಿನಿಂದ ಆದ ಜನಗಳಿಗೆ ಅದೊಂದು ಇಂಪ್ರೆಷನ್ ಬರಬೇಕು ನೋಡಿ ಪ್ರಾಣಿಗಳಿಗೆ ಸಾಲು ಮಳೆಗಳು ಇರ್ತವೆ ನಾಯಿಗೆ ನೀವು ನೋಡಬಹುದು ಕೆಚ್ಚಲು ಅಂತಾರೆ ಹಸಿನ ಕೆಚ್ಚಲು ನಾಲ್ಕು ತೊಟ್ಟಿ ಇರ್ತವೆ ಮನುಷ್ಯರಿಗೆ ಎರಡು ಎದೆ ಎರಡು ಬ್ರೆಸ್ಟ್ ಅಂತೀವಿ ಅವರು ಬಹಳ ಜನಕ್ಕೆ ಮೂರನೇ ಬ್ರೆಸ್ಟ್ ನಾಲ್ಕನೇ ಬ್ರೆಸ್ಟ್ ಅವೆಲ್ಲ ಮಾತಾಡಕ್ಕೆ ಹೋಗಲ್ಲ ಈಗ ಎದೆ ಹಾಲು ಯಾವಾಗ ಅಂದ್ರೆ ಡೆಲಿವರಿ ಆದಮೇಲೆ ಎದೆ ಹಾಲು ಉತ್ಪತ್ತಿ ಆಗುತ್ತೆ ಕನ್ನಡದಲ್ಲಿ ಒಂದು ತುಂಬಾ ಚೆನ್ನಾಗಿರೋ ಮಾತಿದೆ ಹಸುವಿನ ಹಾಲು ಕರುವಿಗೆ ತಾಯಿಯ ಹಾಲು ಮಗುವಿಗೆ ಇದು ಬಹಳ ಇಂಪಾರ್ಟೆಂಟ್ ಇವತ್ತು ಬಹಳ ಇಂಪಾರ್ಟೆಂಟ್ ಡೇ ಇವತ್ತು ಎದೆ ಹಾಲು ಕುಡಿಸುವಂತ ದಿನ ಎಲ್ಲ ನಮ್ಮ ಕಿಮ್ಸ್ ಹಾಸ್ಪಿಟಲ್ಲೂ ಕೂಡ ಟ್ರೈನಿಂಗ್ ಕೊಡ್ತೀವಿ ನಾವು ಎದೆ ಹಾಲನ್ನು ಹೆಂಗೆ ಕುಡಿಸ್ಬೇಕು ಅಂದರೆ ನಿಮ್ಗೆ ಇವಾಗ ಇನ್ನೊಂದು ಮಾತು ಹೇಳ್ತೀನಿ ಎದೆ ಹಾಲನ್ನು ದೇವರು ಎಷ್ಟು ಬುದ್ಧಿವಂತ ಅಂದರೆ ಈಸ್ ಎ ಗ್ರೇಟ್ ಸೈಂಟಿಸ್ಟ್ ಅಂತೀವಿ ನೀವು ನೋಡಿ ಎದೆಯನ್ನು ನಾನು ಸರ್ಜನ್ ಆ್ಯಂಡ್ ಬ್ರೆಸ್ಟ್ ಎರಡೂ ಕೂಡ ಸರ್ಜನ್ಗೆ ಬರ್ತವೆ ಗೈನಕಾಲಜಿಸ್ಟ್ಗಲ್ಲ ಆಬ್ಸ್ಟ್ರೇಷನ್ ಡೆಲಿವರಿ ಮಾಡ್ತಾರಲ್ಲ ಲೇಡಿ ಡಾಕ್ಟ್ರು ಅವ್ರ ಮಗು ಎತ್ಕೊಡೋದಷ್ಟೇ ಅವರು ಬ್ರೆಸ್ಟ್ನಾಗೆ ಏನಾನ ಆದರೆ ನನ್ನ ಹತ್ರ ರೆಫರ್ ಮಾಡ್ತಾರೆ ಬ್ರೆಸ್ಟ್ ಆಬ್ಸೆಸ್ಸಾ ಹಾಲು ಬರ್ತಾ ಇಲ್ವಾ ಅದಕ್ಕೆಲ್ಲ ನನ್ನ ಹತ್ರ ಕಳಿಸ್ತಾರೆ ದೇವರು ಎಷ್ಟು ಬುದ್ಧಿವಂತ ಅಂದರೆ ತಾಯಿ ಮಗುವನ್ನು ಮಡಿಲ್ನಲ್ಲಿ ಹಾಕ್ಕೊಂಡು ಹಾಲು ಕುಡಿಸ್ತಾಳೆ ನೀವು ನೋಡಿ ನಿಮ್ಗೆ ಐಡಿಯಾ ಇರಲ್ಲ ನಾನು ಡಾಕ್ಟರ್ ನಿಮ್ಗೆ ಹೇಳ್ತೀನಿ ಈ ನಿಪ್ಪಲ್ ಅಂತೀವಿ ನಾವು ಮಲೆಯ ತೊಟ್ಟು ಈ ಕಡೆ ಇರಲ್ಲ ಹಿಂಗೂ ಇರಲ್ಲ ಹಿಂಗಿರುತ್ತೆ ಯಾಕಂದರೆ ಮಗುವಿನ ಬಾಯಿ ಅದಕ್ಕೆ ಕರೆಕ್ಟಾಗಿ ಫಿಟ್ ಆಗಂಗೆ ಮಾಡಿರ್ತಾರೆ ಸೊ ತಾಯಿಗೆ ಏನು ನಾವು ಟೀಚ್ ಮಾಡ್ತೀವಿ ಅಂದರೆ ಮಗುವಿನ ಬಾಯಿ ಆ ತೊಟ್ಟಿರುತ್ತೆ ಅದರ ಸುತ್ತು ಕಪ್ಪು ಬಣ್ಣದ ಏರಿಯೋಲ ಅಂತೀವಿ ಮಗು ಬಾಯಿಯನ್ನು ಆ ತೊಟ್ಟು ಕಚ್ಚಬಾರ್ದು ಮಗು ದೊಡ್ಡ ಮಗು ಆದಮೇಲೆ ಕಚ್ತಾವೆ ತಂದೆ ತಾಯಿಗಳು ತುಂಬ ಜನ ಹೇಳ್ತಾರೆ ಅಲ್ಲಿ ಬಂದಾಗ ಮಗು ಕಚ್ಚುತ್ತೆ ಅಂತ ಸಣ್ಣ ಮಗು ಹಂಗೆ ಕಚ್ಚಲ್ಲ ಅದು ಗಾಳಿ ನುಂಗ್ಬಿಡುತ್ತೆ ತಾಯಿ ಹಾಲು ಕುಡಿಯೋವಾಗೆ ಏರೋಗುತ್ತೆ ಹೋಗಬಾರ್ದು ಅಂದರೆ ಅದಕ್ಕೆ ಟ್ರೈನಿಂಗ್ ಮಾಡಬೇಕು ಮಗು ಬಾಯಿ ಆ ತೊಟ್ಟು ಬಾಯಿಯೊಳಗಿರಬೇಕು ಎರಡು ತುಟಿಗಳು ಆ ಏರಿಯೋಲ ಮೇಲೆ ಕೂತಿರಬೇಕು ಯಾವಲ್ಲಿಂದ ಕುಡಿಸ್ಬೇಕು ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ನು ತಾಯಿ ಹೊಟ್ಟೆಯಿಂದ ಮಗು ಈಚೆ ಬಂದ ತಕ್ಷಣ ಅಳುತ್ತೆ ಅಳ್ಳೇಬೇಕು ಅಳ್ಳಿಲ್ಲ ಅಂದರೆ ನಮಗೆ ತುಂಬ ಟೆನ್ಷನ್ ಆಗುತ್ತೆ ಚೈಲ್ಡ್ ಶುಡ್ ಕ್ರೈ ಕ್ರೈ ಅಂದರೆ ಫಸ್ಟ್ ಬ್ರೀತ್ ತೊಗೊಳುತ್ತೆ ಹತ್ತು ತಕ್ಷಣ ನೆಕ್ಸ್ಟ್ ನಮಗೆ ಸಮಾಧಾನ ಆಗುತ್ತೆ ಅದಾದ ಮೇಲೆ ಒಕ್ಕಳದ ಬಳ್ಳಿ ಇರುತ್ತೆ ಮೂರಡಿ ಇರುತ್ತೆ ತಾಯಿಯ ಪ್ಲಾಸೆಂಟೆಗೆ ಅಟ್ಯಾಚ್ ಆಗೇ ಇರುತ್ತೆ ಮಗುನ ನಾವೊಂದು ಇದರಲ್ಲಿ ಹಾಕ್ತೀವಿ ಟೇಬಲ್ ಮೇಲೆ ಆ ಇದನ್ನ ಒಕ್ಕಳದ ಬಳ್ಳಿಯನ್ನು ಕ್ಲ್ಯಾಂಪಾಗಿ ಕಟ್ ಮಾಡ್ತೀವಿ ಸಪೋಸ್ ಕೆಲವು ಸಮಯ ಪ್ಲಾಸೆಂಟ ಬರೋದೇ ಇಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಪೀಡಿಯಾಟ್ರಿಷಿಯನ್ನು ಇನ್ನು ನೀವು ಒಕ್ಕಳದ ಬಳ್ಳಿ ಕಟ್ ಮಾಡೋದಕ್ಕೆ ಮೊದಲೇ ಮುಖವನ್ನು ಒರೆಸಿ ಮಗಿಗೆ ಯಾಕಂದರೆ ಮಗು ಮೆಕೋನಿಯಮ್ ಎಲ್ಲ ಇರುತ್ತೆ ಕ್ಲೀನಾಗಿ ಒರೆಸಿ ತಾಯಿಯ ಗರ್ಭದಿಂದ ಈಚೆಗೆ ಬಂದ ತಕ್ಷಣ ತಾಯಿಯ ಹಾಲನ್ನು ಕುಡಿಸಿ ಅಂತಾರೆ ಬರುತ್ತೋ ಇಲ್ಲೋ ಇನ್ನೂ ಉತ್ಪತ್ತಿ ಆಗಿರಲ್ಲ ಆದರೆ ಫಸ್ಟ್ ಟೂ ಡೇಸ್ ತಾಯಿಗಳು ಇದೇ ಕಂಪ್ಲೇಂಟು ಹಾಲೇ ಇಲ್ಲ ಡಾಕ್ಟ್ರ್ ಹೆಂಗೆ ಕುಡಿಸ್ಲಿ ಅಂತಾರೆ ಗಿಣ್ಣಾಲು ಅಂತಾರೆ ಕನ್ನಡದಲ್ಲಿ ಕೊಲೆಸ್ಟ್ರಮ್ ಅಂತೀವಿ ನಮ್ಮ ಭಾಷೆಯಲ್ಲಿ ಇಟ್ಸ್ ಎ ಬ್ಯೂಟಿಫುಲ್ ಅದು ದಟ್ ಕಂಟೈನ್ಸ್ ಲಾಟ್ ಆಫ್ ವಿಟಮಿನ್ಸ್ ಆ್ಯಂಡ್ ಪ್ರೊಟೆಕ್ಟಿವ್ ಇದು ಪ್ರೊಟೆಕ್ಷನ್ ಟು ದ ಚೈಲ್ಡ್ ಅದರೊಳಗೆ ಬರೀ ಹಾಲಲ್ಲ ಇದೆಲ್ಲ ಇರುತ್ತೆ ಅದಕ್ಕೆ ಎಷ್ಟು ಬೇಗ ಕುಡಿಲಿಕ್ಕೆ ಸಾಧ್ಯವೋ ಅಷ್ಟು ಭಾಳ ಜನಕ್ಕೆ ಬರಲಿಲ್ಲ ಅಂತಾರೆ ಮಗು ಹಾಲು ಬಾಯಿ ಹಾಕಿದರೆ ಬ್ರೈನ್ನೊಳಗೆ ಪಿಟ್ಯುಟರಿ ಗ್ಲ್ಯಾಂಡ್ ಸ್ಟಿಮ್ಯುಲೇಟ್ ಆಗುತ್ತೆ ನೋಡಮ್ಮ ನೀನು ಕುಡಿಸ್ತಾ ಇರು ಸುಮ್ಮನೆ ಚೀಪ್ಸು ಬರುತ್ತೆ ಹಾಲು ತುಂಬ ಜನಕ್ಕೆ ಹಾಲೇ ಬರಲ್ಲ ಡಾಕ್ಟ್ರೆ ಆಮೇಲೆ ನೆಕ್ಸ್ಟು ಭಾಳ ತಂದೆ ತಾಯಿಗಳಿಗೆ ಇದು ಐಡಿಯಾ ಇರಲ್ಲ ಹಳ್ಳಿ ಕಡೆ ತುಂಬ ಕಡಿಮೆ ನೀರು ಕೊಡ್ತಾರೆ ಯಾಕಂದರೆ ಮಗುಗೇನೋ ಬಾಲಗ್ರಹವಾಗುತ್ತೆ ಅಂತ ಆಮೇಲೆ ಇಷ್ಟೇ ಇಟ್ಟು ಬೇಳೆಕಟ್ಟು ಸಾರು ಕೊಡ್ತಾರೆ ಇಷ್ಟೇ ಇಟ್ಟು ಬ್ರಾಂದಿ ಕೊಡ್ತಾರೆ ದಯವಿಟ್ಟು ಹಾಲು ಕುಡಿಸುವ ತಾಯಿಗೆ ಎರಡು ಫುಲ್ ಗ್ಲಾಸ್ ಹಸುವಿನ ಹಾಲು ಕೊಡಿ ಹೊಟ್ಟೆ ತುಂಬ ಊಟ ಹಾಕಿ ಆವಾಗ ಹಾಲು ಬರುತ್ತೆ ನೀವು ಸುಮ್ಮನೆ ನಮ್ಮ ಹತ್ರ ಬಂದು ಒಂದು ಟಾನಿಕ್ ಬರ್ಕೊಡಿ ಇಂಜೆಕ್ಷನ್ ಕೊಡಿ ಅಂತ ಬರಬೇಡಿ ತಾಯಿ ಚೆನ್ನಾಗಿ ಊಟ ಮಾಡಿದರೆ ನೀರು ಜಾಸ್ತಿ ಕುಡಿದ್ರೆ ಬೇಡಿ ಎಷ್ಟು ವರ್ಷ ಕುಡಿಸ್ಬೇಕು ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ನೀವು ಕೇಳಿದಿರಿ ಎಲ್ಲಿವರೆಗೂ ನಿನಗೆ ಕುಡಿಸ್ಲಿಕ್ಕೆ ಖುಷಿ ಅನ್ನಿಸ್ತದೋ ಮಿನಿಮಮ್ 2 ಇಯರ್ಸ್ ಅಷ್ಟಂತೂ ಹೇಳಿರ್ತೀನಿ 3 ವರ್ಷ ಕುಡಿದಿರೋ ಮಕ್ಕಳನ್ನ ನಾವು ನೋಡ್ತೀವಿ ಎಷ್ಟೋ ಜನ
ಇದಕ್ಕೋಗ್ಬಿಟ್ರೆ ಟ್ರೈಬಲ್ ಮದರ್ಸು ದೊಡ್ಡ ಮಕ್ಕಳು ಬಂದು ಕುಡಿತಾ ಇರ್ತವೆ. ಆಲ್ ಬರೋವರೆಗೂ ಕುಡಿಸ್ಬೋದು. ಬಟ್ ಈಗೇನಾಗಿದೆ, ಎಲ್ಲ ವರ್ಕಿಂಗ್ ಉಮನ್ ಇರ್ತಾರೆ ಅಥವಾ. ಆ್ಯಂಡ್ ಇನ್ನೊಂದು, ಬಹಳ ಎಜುಕೇಟೆಡ್ ಉಮನ್ನು, ನಾನು ತುಂಬ ದಿನ ಬ್ರೆಸ್ಟ್ ಹಾಲು ಕೊಟ್ಟರೆ ನನ್ನ ಬಾಡಿ ಫಿಗರ್ ಚೇಂಜ್ ಆಗುತ್ತೆ, ಬ್ರೆಸ್ಟ್ ಲೂಸ್ ಆಗಲ್ಲ. ದಯವಿಟ್ಟು ವಿಜ್ಞಾನ ಏನು ಹೇಳುತ್ತೆ ಅಂದರೆ, ಯಾವ ತಾಯಿ ಹಾಲನ್ನು ಕೊಡ್ತಾಳಲ್ಲ ತನ್ನ ಸೊಂಟ ಕಟಿ ಕಟೀಲನ್ನ, ಕನ್ನಡದಲ್ಲಿ ಹೇಳ್ತಾರೆ ಸಿಂಹ ಕಟಿ ಆಗಬೇಕು ಅಂತ, ನಿಮ್ಮ ಸೊಂಟ ಸಣ್ಣಗಾಗುತ್ತೆ, ಇದು ನಿಮ್ಗೆ ಐಡಿಯಾ ಇಲ್ಲ. ಸಬ್ಕ್ಯೂಟೇನಿಯಸ್ ಫ್ಯಾಟ್ ಎಲ್ಲ ಕರ್ಗೋಗುತ್ತೆ, ನಿಮ್ಮ ಬ್ಯೂಟಿ ಜಾಸ್ತಿ ಆಗುತ್ತೆ. ತಪ್ಪು ತಿಳ್ಕೊಂಡಿದ್ದೀರಾ ನೀವು, ಮಗು ಹಾಲು ಕುಡಿಸೋದ್ರಿಂದ ನನ್ನ ಫಿಗರ್ ಹೋಗುತ್ತೆ ಅಂತ. ಇಲ್ಲ, ನಿಮ್ಮ ಫಿಗರ್ ಇಂಪ್ರೂವ್ ಆಗುತ್ತೆ. ನಾನು ಹೇಳ್ತಿದ್ದೀನಿ, ಒಬ್ಬ ಸರ್ಜನ್ ನೀವು ಹಾಲು ಕುಡಿಸಿ, ಇದು ಬಹಳ ಇಂಪಾರ್ಟೆಂಟು. ಎಷ್ಟೋ ಜನ ಹಳ್ಳಿ ಕಡೆ ತಾಯಿಯಂದಿರು ಎರಡು ಮಕ್ಕಳಿಗೆ ಟ್ವಿನ್ಸ್ ಹುಟ್ಟಿರ್ತಾರೆ, ಎರಡು ಮಕ್ಕಳಿಗೆ ಕುಡಿಸೋ ಅಷ್ಟು ಹಾಲು ದೇವ್ರು ಕೊಡ್ತಾರೆ. ಕೆಲವು ಸಮಯ ಬಾಡಿಗೆ ತಾಯಿ ಅಂತೀವಿ ನಾವು. ಎಷ್ಟೋ ಸಾರಿ ತಾಯಿ ಸತ್ತೋಗ್ಬಿಡ್ತಾಳೆ ಮಗು ಎತ್ತು, ಅದೇ ಟೈಮ್ಗೆ ಇನ್ನೊಂದು ಬೇರೆ ಕ್ಯಾಸ್ಟಿನ ತಾಯಿ ಹಡೆದಿರ್ತಾಳೆ. ನಮ್ಮ ಹಳ್ಳಿ ಕಡೆ ನೋಡಬೇಕು ನೀವು. ಆ ತಾಯಿ ನನಗೆ ಇನ್ನೂ ನೆನಪಿದೆ, ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಲೇಡಿ ಒಬ್ಬ ಗೌಡರ ಮಗುಗೆ ಹಾಲು ಕುಡಿಸ್ತಾಳೆ, ತನ್ನ ಮಗುಗೆ ಒಂದಷ್ಟು ಕುಡಿಸ್ತಾಳೆ, ಆ ಮಗು ಕುಡಿಸ್ತಾಳೆ. ಇಂಥ ಪವಿತ್ರವಾದ ಹಾಲನ್ನು ದಯವಿಟ್ಟು ಕುಡಿಸ್ದೀರಾ. 6 ತಿಂಗಳಿಗೆ ನಿಲ್ಲಿಸೋದು, 9 ತಿಂಗಳಿಗೆ ನಿಲ್ಲಿಸೋದು ಹಂಗೆ ಮಾಡಬೇಡಿ. ನೀವು ಮಿನಿಮಮ್ 2 ವರ್ಷ ಕೊಡಿ. ಬಟ್ ಏನಂದರೆ, 1 ವರ್ಷ 2 ತಿಂಗಳಾದಮೇಲೆ ಮಗುಗೆ ಬರೀ ನಿಮ್ಮ ಹಾಲು ಸಾಕಾಗಲ್ಲ. 4 ತಿಂಗಳವರೆಗೂ ಮಗುಗೆ ತಾಯಿ ಹಾಲು ಬಿಟ್ಟರೆ ಬೇರೆ ಏನೂ ಬೇಕಾಗಲ್ಲ. 4 ಮಂತ್ಸ್ವರೆಗೂ. 6th ಮಂತ್ ಆದಮೇಲೆ ಮಕ್ಕಳಿಗೆ ಸ್ವಲ್ಪ ಸರಿ ಮಾಡಿ ತಿನ್ನಿಸೋದು, ಇದೆಲ್ಲ ಇಂಪಾರ್ಟೆಂಟು. ಇನ್ ಅಡಿಷನ್ ಟು ಮದರ್ ಮಿಲ್ಕ್, ಬರ್ತಾ ಬರ್ತಾ ಅದನ್ನು ರೀಪ್ಲೇಸ್ ಮಾಡಬೇಕು. 1 ವರ್ಷ 2 ವರ್ಷ ಆದಮೇಲೆ ಆ ಕೇಶನರಿ ಬ್ರೆಸ್ಟ್ ಮಿಲ್ಕು, ಅದನ್ನು 1 ವರ್ಷ 2 ತಿಂಗಳಾದಮೇಲೆ ಮಗುವಿಗೆ ನಾವು ತಿನ್ನೋ ಎಲ್ಲ ಆಹಾರ ಕೊಡ್ಬೋದು. ಅಂದರೆ ಮೆತ್ತು ಮಾಡಿ ಸ್ಮ್ಯಾಶ್ ಮಾಡಿ ಕೊಡಬೇಕು, ಇಚ್ಚಿಗೆ ಚೆನ್ನಾಗಿ ತುಪ್ಪ ಹಾಕಿ ತಿನ್ನಿಸ್ಬೇಕು. ಇದು ಭಾಳ ಇಂಪಾರ್ಟೆಂಟು. ಸೊ ತಾಯಿಯ ಹಾಲು ಮಹತ್ವ ಜಾಸ್ತಿ ಇದೆ. ದಯವಿಟ್ಟು ನೀವು ಬಾಟ್ಲಲ್ಲಂತೂ ಕೊಡಬೇಡಿ, ಇದು ಭಾಳ ಇಂಪಾರ್ಟೆಂಟು. ನಾವು ಯಾವ ಮಟ್ಟಿಗೆ ಅವರು ಟೀಚ್ ಮಾಡ್ತೀವಿ ಅಂದರೆ, ತಾಯಿಯ ಎದೆ ಬಾವು ಆಗುತ್ತೆ, ತಾಯಿ ಹಾಲು ಕುಡಿಸೋ ತಾಯಿ ಕೀವ್ ಆಗುತ್ತೆ, ಎದೆ ಬಾವು ಅಂತಾರೆ ಕನ್ನಡದಲ್ಲಿ, ನಾವು ಬ್ರೆಸ್ಟ್ ಆಬ್ಸಿಸ್ ಅಂತೀವಿ. ಅಂಥ ಟೈಮ್ನಾಗ ಆ ಪೇಷಂಟ್ ಬಂದ ನಾವೇನು ಮಾಡ್ತೀವಿ ಗೊತ್ತಾ, ಆಂಟಿಬಯೋಟಿಕ್ ಹಾಕ್ತೀವಿ, ಕಡೆ ಓಪನ್ ಮಾಡ್ತೀವಿ. ಆ ಟೈಮ್ನಾಗ ಏನು ಮಾಡ್ತೀವಿ ಅಂದರೆ, ಹಾಲನ್ನು ಪಂಪ್ ಇರುತ್ತೆ ಬ್ರೆಸ್ಟ್ ಪಂಪ್, ಅಥವಾ ನೀವೇ ಕೈನಲ್ಲಿ ಒಂದು ಗ್ಲಾಸ್ಗೆ ಇಚ್ಚಿ ಆ ಹಾಲನ್ನು ಕಾಯಿಸಿ, ಬಿಸಾಕ್ಬೇಡಿ, ಕಾಯಿಸಿ ನಿನ್ನ ಮಗಿ ಕುಡಿಸಿ ಅಂತೀವಿ ನಾವು. ಯಾಕಂದರೆ ಬ್ಯಾಕ್ಟೀರಿಯಾ ಇದ್ರೂ ಕೂಡ ಅದು ಕಾಯಿಸ್ದಾಗ ಸತ್ತೋಗುತ್ತೆ, ಪ್ಯಾಸ್ಚುರೈಸೇಷನ್ ಆಫ್ ಮಿಲ್ಕ್. ಸೊ ಡೋಂಟ್ ವೇಸ್ಟ್ ಯುವರ್ ಬ್ರೆಸ್ಟ್ ಮಿಲ್ಕ್ ಅಂತೀವಿ. ಸೊ ನನ್ನ ಈ ಮಾತಿನಿಂದ ಆದರೂ ಜನಗಳಿಗೆ ಅದೊಂದು ಇಂಪ್ರೆಷನ್ ಬರಬೇಕು, ಅಷ್ಟು ಮಹಾತ್ಮನ ತಾಯಿ ಹಾಲಿಗೆ ಅಂತ, ಅದು ಇಂಪಾರ್ಟೆಂಟ್. ವಿಸ್ತಾರ ನ್ಯೂಸ್, ನಿಖರ ಜನಪರ.